ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಅಂತ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇದೀಗ ಮಳೆಗಾಲದ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಲ್ಲಿ ಅಥವಾ ಸದನದಲ್ಲಿ ಕೇವಲ ಹಗರಣಗಳ ಸದ್ದೇ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಈ ವಾಲ್ಮೀಕಿ ನಿಗಮದಲ್ಲಾಗಿರಬಹುದು ಅಥವಾ CM ಅವರ ಮೂಡಾ ಹಗರಣದ ಬಗ್ಗೆ ಆಗಿರಬಹುದು, ಈ ಒಂದು ವಿಚಾರಗಳೇ ಜಾಸ್ತಿ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಅಥವಾ ಇಡೀ ಒಂದು BJP ಅವಧಿಯಲ್ಲಿ ಏನು ಹಗರಣಗಳಾಗಿದ್ವು, ಆ ಎಲ್ಲಾ ಹಗರಣಗಳ ಲಿಸ್ಟ್ ಅನ್ನ ತಂದು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಎಲ್ಲಾ ಹಗರಣಗಳ ತನಿಖೆ ಕೂಡ ನಾವು ನಡೆಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದ್ರೆ ಇವರು ನೀವು ಮಾಡಿದಿರಾ ಅದನ್ನ ನಾನು ಹೇಳ್ತೀನಿ, ನಾನ್ ಮಾಡಿದ್ನಿ ಹೇಳಿದ್ರೆ ನೀವು ಮಾಡಿರೋದು ಕೂಡ ಹೇಳ್ತೀನಿ ಅಂತ ಇದಾರೆ ಹೊರತು ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಅಥವಾ ನಮ್ಮ ಕಾಲದಲ್ಲಿ ಹಗರಣಗಳು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ತಾವು ಸ್ವತಃ ಮೂಡಾದ ಬಗ್ಗೆ ಮಾತನಾಡಿದಾಗ್ಲೂ ಕೂಡ ಅಲ್ಲಿ HD ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬರುತ್ತೆ. ಆದ್ರೆ ನಾನು ಇದರಲ್ಲಿ ತಪ್ಪಿತಸ್ಥನಲ್ಲ ಅಥವಾ ಕಳ್ಳನಲ್ಲ ಅಂತ ಹೇಳಿ ಹೆಗಲು ಮುಟ್ಕೊಳ್ದೆ ಮಾತನಾಡೋದೇ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಇದರಲ್ಲಿ ಎಲ್ಲರೂ ಕಳ್ಳರೇ ಆಗಿದ್ದಾರೆ ಅಂತ ಮಾತಾಡೋ ಪ್ರಶ್ನೆ ಇಲ್ಲ, ಎಲ್ಲರೂ ಕಳ್ಳತನ ಮಾಡಿದ್ದಾರೆ. ಈಗ ಅವ್ರದ್ದು ಅವ್ರು ಹೇಳಿದ ತಕ್ಷಣ ಅವ್ರದ್ದು ಅವ್ರು ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಅವ್ರಿಗೆ ಎಲ್ಲರೂ ನೋಡ್ರಿ, ಇವತ್ತು ರಾಜಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವರೆಲ್ಲರೂ ಇದಕ್ಕೆಲ್ಲ ಕಾರಣ ಇವರೇ. ಇವ್ರ ಜೊತೆಗೆ ಇವ್ರು ಹಿಂದಿರುತ್ತಿರುವಂತ ಬುದ್ಧಿವಂತರು ಅಥವಾ ನಮ್ಮ ಅಧಿಕಾರಶಾಹಿ ವರ್ಗದವರು ಇಡೀ ವ್ಯವಸ್ಥೆಯನ್ನು ಗಬ್ಬೆದ್ದು ಬಿಡಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನೀವು ಇವತ್ತು ಇಲೆಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ? ನೀವು ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ, ನೀವು ಪ್ರಾಮಾಣಿಕರಾಗಿರಪ್ಪ, ಸರಿ ಕುಡಿಲಿಕ್ಕೆ ಹೋಗ್ಬೇಡ್ರಿ, ಪ್ರಾಮಾಣಿಕ ಆಗಿರ್ರಿ, ದುಡೀರಿ, ನಿಮ್ಗೆ ಉದ್ಯೋಗ ಹುಡುಕಿ ಕೊಡ್ತೀವಿ ನಾವು, ನಿಮಗಾಗಿ ಕಾರ್ಖಾನೆ ಕಟ್ಟಿಸ್ಕೊಡ್ತೀವಿ, ನಿಮ್ಮ ಅಗ್ರಿಕಲ್ಚರ್ ನೌಕರಿ ಮಾಡಿಕೊಡ್ತೀವಿ, ಇಂತಿಂಥ ಉದ್ಯೋಗ ನಿರ್ಮಿಸಿಕೊಡ್ತೀವಿ ನಾವು ಅಂತ ಇವ್ರು ಹೇಳಲ್ರಿ. ಇವ್ರು ಹೇಳಿದ್ರು ಕೇವಲ ಇಲೆಕ್ಷನ್ ಪರ್ಪಸ್ ಅಷ್ಟೇ ಮಾತಾಡಿ ಹೋಗುವಂಥವು, ಅದು ಮೇಲ್ಪದ್ರಲ್ಲ. ನಿಜವಾಗಿಯೂ ಆ ಪ್ರಯತ್ನ ಮಾಡಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಇವರ ಗತಿನೂ ಈ ರೀತಿ ಇರ್ತಿರಲಿಲ್ಲ. ಈಗ ಅವ್ರದ್ದು ಇವ್ರು ಹೇಳೋದು, ಇವ್ರದ್ದು ಅವ್ರು ಹೇಳೋದು ಅಂದ್ರೆ, ಇಬ್ಬರು ಈ ಎಲ್ಲರೂ ಇಬ್ಬರದ್ದು ಮೋಟಿವ್ ಏನಪ್ಪಾ ಅಂದ್ರೆ ಇಲೆಕ್ಷನ್ ಗೆಲ್ಲೋದು, ಹೇಗಾದರೂ ಮಾಡಿ ಗೆಲ್ಲೋದು. ನಮ್ಮಲ್ಲಿ ಗಾಜಿ ಮಾತದ ಪ್ರೀತಿ ಮತ್ತು ಯುದ್ಧದಲ್ಲಿ ಏನಾದರೂ ಮಾಡಪ್ಪ ನೀನು ಗೆಲ್ಲ ಅಷ್ಟ. ಆದ್ರೆ ಈ ವ್ಯಾಖ್ಯಾನ ತಪ್ಪಿದೆ. ಏನಾದರೂ ಮಾಡು ಗೆಲ್ಲು ಅನ್ನುವಂಥದ್ದು ಯುದ್ಧದಲ್ಲೇ ಹೌದು ಗೆಲ್ಲಬೇಕಾಗಿತ್ತು. ಕಡ್ಲಗಣಿ ಮಾರಿತ್ತು ಅಂತ ತಮ್ಮ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಂಡು ಹೋರಾಟ ಮಾಡಿ ಗೆದ್ದರು, ಗೆದ್ದವ ಸೋತವನ ಅವನ ಇಡೀ ಬದುಕನ್ನು, ಅವನ ಫ್ಯಾಮಿಲಿಯನ್ನು, ಅವನ ಬಂಗಾರವನ್ನು, ಅವನ ರಾಜ್ಯವನ್ನು ಕಸ್ಕೊಳ್ತಾ ಇದ್ದ. ಇವತ್ತು ಅಂಥದ್ದು ಪರಿಸ್ಥಿತಿ ಇವತ್ತು ತಂದುಕೊಂಡಿದ್ರೆ. ಇವತ್ತು ಹಂಗಿಲ್ಲ, ನಿಜವಾಗಿಯೂ ಅಂಬೇಡ್ಕರ್ ಅವ್ರನ್ನ, ಗಾಂಧಿಯವ್ರನ್ನ ಇವರು ಯಾರ ನಾಯಕರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಇವತ್ತು ಈ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಅವರು. ಇವತ್ತು ಒಬ್ಬರೊಬ್ಬರು ಟೀಕಾ ಮಾಡೋದು, ಇವತ್ತು ನೋಡ್ರಿ HD ಕುಮಾರಸ್ವಾಮಿ ಅವ್ರು ಇವ್ರ ಮೇಲೆ ಟೀಕಾ ಮಾಡ್ತಾರೆ, ನೀವು ಮೂಡೋದಲ್ಲಿ ಅಷ್ಟು ಹೊಡೆದ್ರೆ ಇಷ್ಟು ಹೊಡೆದ್ರೆ 5,000 ಕೋಟಿ ರೂಪಾಯಿ ಅಪ್ರತಪ್ಪಲಾಗಿದೆ ಅಂತೇಳೆ. ಅದೇ ತಕ್ಷಣ ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ 48 ನಿವೇಶನಗಳನ್ನು, ಅದನ್ನು ನಿಮ್ದು ಒಬ್ಬರದ್ದು ದೀಡು ಎಗರೇದಷ್ಟು ನಿವೇಶನ ನೀವು ಹೊಡ್ಕೊಂಡಿದ್ರಿ ಅಂತ ಇವರು ಆರೋಪ ಮಾಡ್ತಿದ್ದಾರೆ. ಇಬ್ಬರು ಸತ್ಯನ ಸುಳ್ಳೇನಲ್ಲ, ಇಬ್ಬರು ಹೊಡೆದವ್ರೆ, ಮೂಡನ್ನ ಮೂಲಿ ಗುಂಪು ಮಾಡಿದವ್ರು ಇಬ್ಬರು ಕೂಡ ಮಾಡಿದಾರೆ, ಒಬ್ಬರ ಅಲ್ಲ. ಇದನ್ನು ಕೇಳೋರು ಯಾರು ಕೇಳ್ಬೇಕಾದ್ರೆ? ನಮ್ಮಂತ ಪ್ರಜೆ, ನಾವು ಪ್ರಜೆ, ನಾವು ನರಸತ್ತವರಾಗಿಬಿಟ್ಟಿವಿ ಅಂತೀವಿ. ನಾವು ಆಂದೋಲನ ಮಾಡಬೇಕಂತ ಹೇಳ್ತಾ ಇಲ್ಲ, ಇಲ್ಲ ಆಂದೋಲನ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ಒಳ್ಳೆಯ ಪ್ರಜಾಪ್ರಭುತ್ವನ ಬ್ರಿಟಿಷರು ಪಾಪ ತಮ್ಮ ಜೀವನವನ್ನು ಕಳ್ಕೊಂಡು ಅವ್ರು ಪ್ರಜಾಪ್ರಭುತ್ವರಾಗಿ ಒಂದೇ ದಿನದಲ್ಲಿ ಹುಟ್ಟಿಲ್ಲ ಅದು ಪ್ರಜಾಪ್ರಭುತ್ವ. 12 ಸೆಪ್ಟೆಂಬರ್ ಸ್ಟ್ಯಾಂಡ್ ಆಗ್ತದೆ ಅದು. ಆವತ್ತು ಸಾಕಷ್ಟು ಹೋರಾಟಗಳಾಗ್ತಾವೆ, ರಾಜರ ಜೊತೆಗೆ ಎದುರ ಉದುರ ಆಗ್ತಾವೆ, ತಮ್ಮ ಜೀವನ ಬಲಿ ಕೊಟ್ಟಿದ್ದಾರೆ. ನಾವು ಬಲಿ ಕೊಟ್ಟಿಲ್ಲ ಪ್ರಜಾಪ್ರಭುತ್ವರಾಗಿ, ನಾವು ನಮಗೆ ಸಹಜ ಬಂದ್ಬಿಟ್ಟದ ಅದು ಆ ಪುಣ್ಯಾತ್ಮರಿಂದ. ಬ್ರಿಟಿಷರು ನಾವು ಟೀಕೆ ಮಾಡೋಣ ಇಲ್ಲ ಅಂತಲ್ಲ, ಬ್ರಿಟಿಷರು ನಮ್ಮ ದೇಶ ಹಾಳು ಮಾಡಿದ್ರು, ನಮ್ಮ ಸಂಪತ್ತನ್ನು ಒಯ್ದ್ರು, ಎಲ್ಲನೂ ಮಾಡಿದ್ರು. ಆದ್ರೆ ನಮ್ಮ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ಕೊಟ್ಟು, ಅದು ಶಿಕ್ಷಣ ಕೊಟ್ಟು, ಅದು ಇಂಗ್ಲೀಷ್ ಕೊಟ್ಟು, ಅದು ನೀವು ಕೊಡದೆ ಹೋಗಿದ್ದಾವೆ. ಇನ್ನೂ ಇವತ್ತು ಯಾವ ಕಾಲದಲ್ಲಿ ಗೊತ್ತಿಲ್ಲ ಅವ್ರು ಇಂಗ್ಲೀಷ್.